ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ಅಧಿಕಾರಿಗಳ ಬೇಜವಾಬ್ದಾರಿತನ, ಸಾರ್ವಜನಿಕರ ನರಳಾಟ, ಒಂದಲ್ಲ ಎರಡಲ್ಲ ಹಲವಾರು ಅಪಘಾತವಾದರೂ ಗಮನಕ್ಕೆ ಬಂದೇ ಇಲ್ಲ ಅನ್ನೋದು ಅಧಿಕಾರಿಗಳ ಉಡಾಫೆ ಉತ್ತರ. ರೋಡ್ನಲ್ಲಿ ಗುಂಡಿನ ಹೊಡೆಯಕ್ಕೆ ಅವಕಾಶ ಕೊಟ್ಟವ್ರಿಗೆ ಆ ಗುಂಡಿನ ಮುಚ್ಚಿಸ್ಬೇಕು ಅನ್ನೋ ಸಣ್ಣ ಅರಿವಿಲ್ವಾ? ಅಥವಾ ಆ ಗುಂಡಿ ಮುಚ್ಚಿದೆಯೋ ಇಲ್ವೋ, ಸರಿ ಇದೆಯಾ, ಹೀಗೆ ಅದ್ರ ಬಗ್ಗೆ ಮಾಹಿತಿಯಾದರೂ ಇರಬೇಕಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿ ಆ ಗುಂಡಿಯಲ್ಲಿ ಬಿದ್ದು ಇವತ್ತು ಕೈಕಾಲು ಕಳೆದುಕೊಳ್ಳುವುದರ ಜೊತೆಗೆ ಸಾವಿನ ಜೊತೆ ಹೋರಾಟ ನಡೆಸುತ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ತಪ್ಪಾದ್ರೂ ಯಾರದ್ದು? ನೀವೇ ಯೋಚನೆ ಮಾಡಿ. ಹೌದು, ಹೊಸದುರ್ಗ ತಾಲೂಕಿನಲ್ಲಿ ಬರುವ ಗೊರವಿಗುಂಡನ ಹಳ್ಳಿ ಮತ್ತು ಕೆಲ್ಲೋಡು ಮಧ್ಯೆ ಬರುವ ರಸ್ತೆಯಲ್ಲಿ ರೈತ ಓರ್ವರ ತೋಟಕ್ಕೆ ನೀರಿನ ಪೈಪ್ ಹಾಕಲು ಗುಂಡಿ ತೆಗೆದಿದ್ದು, ಇನ್ನು ಈ ಗುಂಡಿಯು ಮಳೆ ಬಂದಿದ್ದು ಮತ್ತು ಮಣ್ಣಿನ ಸವೆತದಿಂದ ತಗ್ಗಾಗಿದೆ. ಆದ್ದರಿಂದ ಇಲ್ಲಿ ಸರಣಿ ಅಪಘಾತಗಳು ನಡೆಯುತ್ತಿರುವ ಕಾರಣ ಮೆಣಸಿನೋಡು ಭೋವಿಯಟ್ಟಿ ಗ್ರಾಮಸ್ಥರು ನಿನ್ನೆ ತಾಲೂಕಿನ ಪಿಡಬ್ಲ್ಯೂಡಿ ಕಚೇರಿ ಮುಂಭಾಗ ಸ್ಥಳೀಯ ಗ್ರಾಮಸ್ಥರಾದ ಪ್ರದೀಪ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ತಾಲೂಕಿನ ಎಲ್ಲ ರಸ್ತೆಯ ಗುಂಡಿಗಳನ್ನ ಮುಚ್ಚುವ ಮೂಲಕ ಸಾರ್ವಜನಿಕರ ಪ್ರಾಣವನ್ನ ಕಾಪಾಡುವಂತೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನನ್ನ ಹೆಸರು ಪ್ರದೀಪ್ ಅಂತೇಳಿ. ನಾವು ಇವತ್ತೇನು ಹೊಸದುರ್ಗದ ಲೋಕೋಪಯೋಗಿ ಇಲಾಖೆ ಮುಂದೆ ಧರಣಿ ಕೂತಿದ್ವಿ. ನಾವು ಸುಮಾರು ಧರಣಿ ಕೂತು ಬೆಳಿಗ್ಗೆ 11 ರಿಂದ ಕೂತಿದ್ವಿ. ಯಾವ ಎಲ್ಲ ಅಧಿಕಾರಿ ವರ್ಗದವರು ಕೂಡ ದುರ್ಗಕ್ಕೆ ಹೋಗಿದ್ರು, ಯಾರು ಬಂದಿರಲಿಲ್ಲ. ಕೂತಂತ ವಿಚಾರ ಏನಪ್ಪಾ ಅಂದ್ರೆ, ಆ ಗೊರಗಂಡಳ್ಳಿ ಹಾಗೂ ಕೆಲ್ಲೋಡ್ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಏನು ರೋಡ್ ಕಟಿಂಗ್ ಮಾಡಿದ್ದಾರೆ ಅಲ್ಲಿ, ಇದು ಇವತ್ತು ಒಂದು ಅಪಘಾತ ಆಗಿದೆ. ನನ್ನ ಸ್ನೇಹಿತನಿಗೆ ಕೂಡ ಅಪಘಾತ ಆಗಿದೆ, ಒಬ್ಬನ ಕಾಲು ಮುರ್ಕೊಂಡಿದೆ, ಇನ್ನೊಬ್ಬ ಅವನ ಸ್ಥಿತಿ ಕೂಡ ಉಳಿದಂತ ಚಿಂತಾಜನಕವಾಗಿದೆ. ಏನು ಇದು ಸೇರಿ ಇವತ್ತು 4ನೇ ಅಪಘಾತ ಆಗಿದೆ. ರಾತ್ರಿಗೂ ಕೂಡ ಯಾರೊಬ್ಬರು ಮೆಂಗಸಂದ್ರದ ಕಡೆಯವರು ಬಿದ್ದಿದ್ರು, ಅವ್ರಿಗೂ ಕೂಡ ಇದಾಗಿದೆ ಅಂತೆ. ಆಮೇಲೆ ಏನು ಈ ತಕ್ಷಣಕ್ಕೆ ಇವ್ರು ಏನು ಸೂಕ್ತ ಕ್ರಮ ಕೈಗೊಂಡು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ರಸ್ತೆ ಕಟಿಂಗ್ಗಳನ್ನು ತಗ್ಗು ದಿಬ್ಬಗಳನ್ನು ಮುಚ್ಚಬೇಕಾಗಿ ಈಗ ಏನು ಮನವಿ ಕೊಡ್ತೀವಿ. ಸೊ ನಮ್ಮ ಆದಷ್ಟು ಬೇಗ ನಮ್ಮ ಅಧಿಕಾರಿ ವರ್ಗದ ನಮಗೆ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಇನ್ನು ತಾಲೂಕಿನ ಪಿಡಬ್ಲ್ಯೂಡಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಆದ ಪರಮೇಶ್ವರಪ್ಪನವರು ಪ್ರತಿಭಟನಾಕಾರರನ್ನ ಮನವೊಲಿಸುವ ಮೂಲಕ ಮನವಿಯನ್ನ ಸ್ವೀಕರಿಸುತ್ತಾ, ಇನ್ನು 2 ದಿನಗಳಲ್ಲಿ ಈ ಗುಂಡಿಯನ್ನ ಮುಚ್ಚಿಸುವ ಪ್ರಯತ್ನ ಮಾಡ್ತೀನಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇವರ ಹೇಳಿಕೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇವತ್ತು ಕೆಲ್ಲೋಡ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳ್ಬಿಟ್ಟು ಸಾರ್ವಜನಿಕರು ಮನವಿ ನೀಡಿದ್ದಾರೆ. ನಾವು ಈ ಗುಂಡಿ ಬಿದ್ದಿದ್ದು ನಮಗೆ ಭಾಳ ಬೇಸರ ಸಂಗತಿನೇ ಆಗಿದೆ. ಇದನ್ನು ನಾಳೆ ಸಂಜೆ ಅಥವಾ ನಾಳೆದ್ರೊಳಗೆ ಈ ಗುಂಡಿ ಮುಚ್ಚಿಬಿಟ್ಟು ಜನಗಳಿಗೆ ಇನ್ಮೇಲೆ ಯಾವುದೇ ತೊಂದರೆ ಆಗದಂಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅದು ರೈತರಿಗೋಸ್ಕರ ಪೈಪ್ ಲೈನ್ ತೆಗೆದಿದ್ವಿ. ನಾವು ರೈತರಿಗೆ ಪರ್ಮಿಷನ್ ಕೊಟ್ಟಿದ್ವಿ. ಪಾಪ ಅವರು ರೈತರು ನಮಗೆ ತೋಟಕ್ಕೆ ತೊಂದರೆ ಆಗಿ ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಅದರಿಂದ ಪರ್ಮಿಷನ್ ಕೊಟ್ಟರಿಂದ ಅನಿವಾರ್ಯವಾಗಿ ಕೊಟ್ಟಿದ್ವಿ. ನಾವು ಅವ್ರಿಗೆ ಗುಂಡಿ ಮುಚ್ಚಿಬಿಟ್ಟು ನಿಮಗೆ ಕಾಂಕ್ರೀಟಾಗಿ ಮುಚ್ಚಿಕೊಡ್ರಿ ಅಂತ ಹೇಳಿದ್ವಿ. ಆದರೂ ಅವ್ರು ಮುಚ್ಚಿಲ್ಲ. ಅವರಿಂದ ನಮಗೆ ಇದಾಗಿದೆ. ಆದಷ್ಟು ಬೇಗ ನಾವು ನಾಳೆ ಸಂಜೆ ಒಳಗೆ ಎಲ್ಲ ಗುಂಡಿ ಮುಚ್ಚಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿದ್ದು, ಇಂತಹ ಘಟನೆಗಳಿಂದ ಯಾವುದೇ ತಪ್ಪನ್ನ ಮಾಡದೇ ಇರುವ ಕುಟುಂಬಗಳು ನೋವನ್ನ ಅನುಭವಿಸುವುದಕ್ಕೆ ಪರೋಕ್ಷವಾಗಿ ಕಾರಣಗಳಾಗಿವೆ. ಆದ್ದರಿಂದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಾದರೂ ಇಂತಹ ಘಟನೆಗಳನ್ನ ಮರುಕಳಿಸದಂತೆ ಎಚ್ಚರ ವಹಿಸಿ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರಿಗೆ ನೆರವಾಗಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.